ಗ್ಯಾರಂಟಿ ಚಲೋ ನಡೆಯತ್ತ. ಐದು ಗ್ಯಾರಂಟಿ ರೀ. ಗೃಹಲಕ್ಷ್ಮಿ ಬಂದ ನಂತರ ಬರಗಾಲ ಅನ್ನೋದ ನಮಗ್ ತಪ್ಪೇ ಇಲ್ರಿ. ಗದ್ದಿಗೌಡರನ್ನ ಸೋಲಿಸುವುದು ನೂರಕ್ಕೆ ನೂರು ಸರಿ ಸಿದ್ಧಾರ್ಥ. ಇವತ್ತ ಸವಿತಾ ಪಾಟೀಲ್ ಅವ್ರಿಗೆ ನಾವು 50,000 ಲೇಡಲಿಂತ ನಾವು ಮುಂದೆ ಗದ್ದಿಶಿ ಅವ್ರಿಗೆ ತರ್ತೀವಿ ಅಂತ ಹೇಳಿ ನಾವು ದೇವ್ರ ಸಾಕ್ಷಿಯಾಗಿ ನಮ್ಮ ಮಹಿಳೆಯರೆಲ್ಲರೂ ಒಕ್ಕಟ್ಟಾಗಿ ಅವ್ರ ಸಾತ್ ಮೊದಲ 15 ವರ್ಷ ಏನ್ ಬಿಜೆಪಿ ಸರ್ಕಾರ ನಮ್ಗೆ ಏನ್ ಮಾಡೈತಿ ಬಿಟ್ಟೈತಿ ಅನ್ನೋದು ಎಲ್ಲರಿಗೆ ಅರಿವಾಗೈತಿ. ಅದ್ರಲಿಂತ ಅವ್ರ ಎಲ್ಲಾ ಲೀಡ್ಲಿಂತ ಬರ್ತಾರೆ. 4 ಬಾರಿ ಗದ್ದಿಗೌಡರು ಅರಿಸಿ ಬಂದ್ರು. ಗದ್ದಿಗೌಡರು ಅರಿಸಿ ಬಂದದ್ದು ಮುಲಿ ನಿದ್ದಿ ಒಳಗಿರು. ಅವ್ರೇನ್ ಎಚ್ಚರಾಗಿ ಯಾವ್ದೇ ಕೆಲಸ ಕಾಮಗಾರಿಗಳೇನಾಗಿರ್ಬೋದು, ಜನಪರ ಯೋಜನೆಗಳಾಗಿರ್ಬೋದು, ಯಾವ್ದು ಒಂದು ಹೇಳಿ ಹೋಗಿಲ್ಲ. ಒಂದರಿಂದ 1.5 ಲಕ್ಷ ಅಂತರದಿಂದ ನಮ್ಮ ಶಂಕರ ಪಾಟೀಲ್ ಅವರು ಸದ್ಯಕ್ಕೆ ಬಾಲ್ಕೋಟ್ ಜಿಲ್ಲೆಯಲ್ಲಿ ಗೆಲ್ತಾರೆ. ಅದು ನೂರಕ್ಕೆ ನೂರಕ್ಕೆ ಶತಸಿದ್ಧ ಅಂತ ಹೇಳ್ಬಹುದು. ಈ ಗದ್ದಿಗೌಡರು ನೋಡಿ ನೋಡಿ ಎಲ್ಲ ಜನ ಬೇಸತ್ ಹೋಗಿದ್ದಾರೆ. ಬಿಜೆಪಿ ಅವರೇ ಕೂಡ ಈಗ ಅವ್ರಿಗೆ ಅವರ ಜನಪರ ಯೋಜನೆ ಮಾಡಲಿಕ್ಕಾಗಿ ಅವರಾಗಿ ಬಿಜೆಪಿ ಅವ್ರ ಜೊತೆ ಕಾಂಗ್ರೆಸ್ ವೋಟ್ ಹಾಕುವಂತ ಮಾತನ್ನು ಕೂಡ ನಮ್ಮ ಮುಂದೆ ಮಾತಾಡ್ತಾ ಇದ್ದಾರೆ. ನನ್ನ ಹೆಸರು ಲಕ್ಷ್ಮೀ ಡೋಣಿ ಅಂತಂದ. ನಾ ಅರ್ಬಿ ತಿಮ್ಮಾಪುರ ಮತ ಕ್ಷೇತ್ರ ಮುದೋಳ. ಹೇಗ್ ನಡೀತಾ ಇದೆ ಬಾಗಲಕೋಟೆ? ಗ್ಯಾರಂಟಿ ಚಲೋ ನಡೆಯತ್ತ ಇದು. ಐದು ಗ್ಯಾರಂಟಿ ರೀ. ಆದ್ರೆ ನಮ್ಮ ಸರ್ಕಾರ ಗ್ಯಾರಂಟಿ ಅಂತೂ ಯೋಜನೆ ಚಲೋ ಕೊಟ್ಟೈತ್ರಿ. ಒಂದ್ ಅನ್ನಭಾಗ್ಯ ಶಕ್ತಿ ಯೋಜನೆ ಮತ್ತ ಗೃಹಲಕ್ಷ್ಮಿ. ಈಗಂತರೂ ಬರಗಾಲ ಅಂತರೂ ಮಹಿಳೆಯರಿಗೆ ಇಲ್ಲ ಇಲ್ಲ. ಒಟ್ ಗೃಹಲಕ್ಷ್ಮಿ ಬಂದ ನಂತರ ಬರಗಾಲ ಅನ್ನೋದ ನಮಗ್ ತಪ್ಪೇ ಇಲ್ರಿ. ಒಟ್ ಎಲ್ಲದಕ್ಕೂ ಅನುಕೂಲ. ಮಕ್ಕಳ ಟ್ಯೂಷನ್ ಆಗ್ಲಿ, ಹಾಲು, ಹೈನ, ಮನಿ ರೇಷನ್, ಮತ್ತ ಹಿಂಗೆ ಏನ ಲೋನ್ ಅದು ತಕ್ಕೊಂಡ್ರ ತುಂಬುದು ಎಲ್ಲ ಅನುಕೂಲತೆ. ನಾವು ಈ ಸರ ಸಂಯುಕ್ತ ಮೇಡಮ್ ಒಳ್ಳೆ ಹೋಟಿಂದ ತಂದ ತರ್ತಿವು. 2 ಲಕ್ಷ ಲೀಡಿಂದ ತಂದ ತರ್ತಿವು. ಅಭ್ಯರ್ಥಿಯ ಘೋಷಣೆ ಆಗಕ್ ಮುಂಚೆ ಸಂಯುಕ್ತ ಅವ್ರನ್ನ ಭೇಟಿ ಆಗ್ತಿದ್ರ? ಹಾ, ಆಗ್ತಿದ್ವಿ. ಹೇಗ್ ನಡೀತಿತ್ತು? ಹಾ, ಚಲೋ ನಡೀತಿತ್ರಿ. ನೀವೇಗಳ ಹೇಳ್ತಿದ್ರ ನೀವ್ ಅಭ್ಯರ್ಥಿ ಆಗ್ಬೇಕಂತೆಲ್ಲ ಚರ್ಚೆ ಐತಲ್ಲ, ಸರ್ಪ್ರೈಸ್. ಹಾ, ಸರ್ಪ. ಈಗ ವೀಣಾ ಮೇಡಮ್ ಎಲ್ಲಿದ್ದಾರೆ? ವೀಣಾ ಕಾಶಪ್ಪನ ಅವರು ಅವ್ರ ಏನ ನಮ್ ಜೋಡಿ ಕಾಂಟ್ಯಾಕ್ಟ್ ಇಲ್ರಿ. ಈಗ ಮೊದಲ ಇದ್ರಿ, ಆಮೇಲೆ ಈಗ ಇಲ್ಲ. ಇಲ್ಲಿ ಅವ್ರ ಜೊತೆಲ್ ಹೋಗ್ತಿದಾರ? ಹ್ಮ್, ಹೋಗುವ ಅನ್ಕಂತಾರ. ಗ್ಯಾರಂಟಿ ಎಲ್ಲ ಪ್ಲಸ್ ಆಗಿ? ಹಾ, ಪ್ಲಸ್ ಐತಿ. ಈ ಭಾಗದಲ್ಲಿ ಮುದೋಳ ತಾಲೂಕಲ್ಲಿ ಎಲ್ಲರಿಗೂ ಕೂಡ ಗ್ಯಾರಂಟಿ ಯೋಜನೆ ಸಿಗ್ತಿದ್ಯಾ? ಹಾ, ಸಿಗ್ತೈತಿ. ಗೃಹಲಕ್ಷ್ಮಿ ಎಲ್ಲ ಎಲ್ಲಾರ್ಗು ರೀ, ಯಾರಿಗೂ ಪ್ರಾಬ್ಲಮ್ ಇಲ್ರಿ. ಅದ್ರದಿಂದ ಬಾಳ ಅನುಕೂಲತೆ ಆಗೈತ್ರಿ ಮಹಿಳೆಯರಿಗೆ. ಒಂದ್ ಹೆಜ್ಜೆ ಮುಂದ್ ಬಂದೈತ್ರಿ ಮಹಿಳೆಯರಿಗೆ. ನಿಮ್ ಹೆಸರು? ರಾಜ್ಮಾ ಬೇಪಾರ್ ಅಂತ, ನಗರ ಘಟಕ ಅಧ್ಯಕ್ಷರು. ಚೆನ್ನಾಗಿ ಮಾತಾಡ್ತೀರಾ. ಹೇಗಿದೆ ಬಾಗಲಕೋಟೆ? ಈಗ ಬಾಗಲಕೋಟೆ ಲೋಕಸಭಾ ಚುನಾವಣೆ ಇವತ್ತಿನ ದಿವ್ಸ ಎಲ್ಲಾ ಚೆನ್ನಾಗಿ ನಡೀತಿರ್ತೈತೆ. ಇವತ್ತ ಸವಿತಾ ಪಾಟೀಲ್ ಅವ್ರಿಗೆ ನಾವು ಇವಾಗ ಎಲ್ಲರೂ ಮಹಿಳೆಯರ ಕೂಡಿಕೇಸಿ ಅವ್ರಿಗೆ ಗೆದಿಸಿ ತರುವಂತದೊಂದು ಎಲ್ಲ ಮಹಿಳೆಯರಿಗೆ ಹೇಳಿಕೇಸಿ ನಮ್ಮ 5 ಗ್ಯಾರಂಟಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ತಿಮ್ಮಾಪುರ ಸಾಹೇಬರು ಅದು ಕೊಟ್ಟಿದ್ದ ಗ್ಯಾರಂಟಿ. ಇದ್ರಲ್ಲಿ ಮೇನ್ಲಿಂದ ಎಲ್ಲರೂ ಮಹಿಳೆಯರು ಒಕ್ಕಟ್ಟಾಗಿ ಇವತ್ತ ಸವಿತಾ ಪಾಟೀಲ್ ಅವ್ರಿಗೆ ನಾವು 50,000 ಲೇಡಲಿಂತ ನಾವು ಮುಂದೆ ಗೆದಿಸಿ ಅವ್ರಿಗೆ ತರ್ತೀವಿ ಅಂತೇಳಿ ನಾವು ದೇವ್ರ ಸಾಕ್ಷಿಯಾಗಿ ನಮ್ಮ ಮಹಿಳೆಯರೆಲ್ಲಾರು ಒಕ್ಕಟ್ಟಾಗಿ ಅವ್ರಿಗೆ ಸಾಥ್ ಕೊಡ್ತೀವಿ. ಹೆಂಗಾಯ್ತು ರಂಜಾನ್ ಹಬ್ಬ? ಹೆಂಗಾಯ್ತಿತ್ತಲ್ಲ ರಂಜಾನ್ ಹಬ್ಬ? ಬಹಳ ಚಲೋ ಆತ್ರಿ. ಎಲ್ಲ ಶಾಂತ ವಾತಾವರಣದಿಂದ ಆತು. ತುಂಬಾ ಜನ ಏನಂದ್ರು ಅಂದ್ರೆ ನಮಗ್ ತುಂಬಾ ಕಷ್ಟ ಇತ್ತು, ಸರ್ಕಾರ ಕೂಡ 2,000 ರೂಪಾಯಿ ಹಬ್ಬ ಮಾಡಿದ್ವಿ ಅಂದ್ರು. ಎಲ್ಲಾರು ಹಬ್ಬ ಮಾಡಿದ್ರು. ಗಂಡ ಮಕ್ಳು ಕೊಡ್ಲಿಕ್ಕಂದ್ರು ಇವತ್ ಹೆಣ್ಮಕ್ಳಿಗಿಂದ ಗೃಹಲಕ್ಷ್ಮಿ ಕೊಟ್ಟಿದ್ದ ಹಣ ಅನ್ನು ಅದನ್ನ ತಗೊಂಡ್ ಕೇಸಿ ಇವತ್ತ ಶುರುಕುಂಭ ಶಾಂತಿ ಮಾಡ್ಕೇಸಿ ನಮಗ್ ಸಿದ್ದರಾಮಯ್ಯ ಸಾಬರ್ಲಿಂದ ಇದೊಂದು ಹಬ್ಬ ನಾವು ಖುಷಿಲಿಂತ ನಾವು ಮಾಡಿವ ಅಂತ ಹೇಳ್ಕೇಸಿ ಎಲ್ಲಾರು ಮಹಿಳೆಯರ ಖುಷಿಲಿಂತ ಈ ವರ್ಷ ಹಬ್ಬ ಹಿಂಗ ಯಾವಾಗ ಮಾಡಿದಲ್ಲ ಆ ರೀತಿ ಒಳಗ್ ಮಾಡಿದ್ದಾರೆ. ರೇಖಾ ಪಾಟೀಲ್, ಲೋಕಾಪುರ ಬ್ಲಾಕ್ ಅಧ್ಯಕ್ಷ. ಹೇಗಿದೆ ನಿಮ್ ಪ್ರಕಾರ ಬಾಗಲಕೋಟೆ? ಬಾಗಲಕೋಟೆ ಎಲ್ಲ ಚೆನ್ನಾಗಿತ್ರಿ. ಸಮಂತ ಪಾಟೀಲ್ ಅವ್ರ ಬಗ್ಗೆ? ಅವ್ರು ಒಳ್ಳೆ ಇದ್ರಲಿಂತ ಲೀಡ್ ಆಗಿ ಬರ್ತಾರೆ. ಸೂಕ್ತ ಕ್ಯಾಂಡಿಡೇಟ್ ಅಲ್ವಾ? ಪಿ ಸಿ ಗದ್ದಿಗೌಡರ 4 ಸಲ ಗೆದ್ದವ್ರೆ, ಸೋಲ್ಸೋದ್ ಈಸಿನ? ಹಾ, ಸೋಲಿಸ್ತೀವ್ರಿ. ಈ 5 ಗ್ಯಾರಂಟಿ ಯೋಜನೆಯಲ್ಲಿಂತ ಹೆಣ್ಮಕ್ಳೆಲ್ಲಾರು ಎಚ್ಚೆತ್ಕೊಂಡ್ರೆ ಮತ್ತ ಮೊದಲ 15 ವರ್ಷ ಏನ್ ಬಿಜೆಪಿ ಸರ್ಕಾರ ನಮ್ಗೆ ಏನ್ ಮಾಡೈತಿ ಬಿಟ್ಟೈತಿ ಅನ್ನೋದು ಎಲ್ಲರಿಗೆ ಅರಿವಾಗೈತಿ. ಅದ್ರಲಿಂತ ಅವ್ರ ಎಲ್ಲಾ ಲೀಡ್ಲಿಂತ ಬರ್ತಾರೆ. ಗ್ಯಾರಂಟಿ ಹಾ, ಎಲ್ಲ ಪ್ಲಸ್ ಆಗಿ ಆಗತ್ತಾರ. ಸಾವಿತ್ರಿ ಹೊಸಮನಿ ಐತಿ. ನೀವು ಕಾಂಗ್ರೆಸ್ ಕಾರ್ಯಕರ್ತರ? ಹ್ಞೂ, ಕಾರ್ಯಕರ್ತ. ಹೇಗಿದೆ ಬಾಗಲಕೋಟೆ? ಚೆನ್ನಾಗೈತಿ. ಗೆಲ್ತೀರಾ? ನಿಮ್ಮ ಅಭ್ಯರ್ಥಿನ ಬಾಗಲಕೋಟೆ ಜಿಲ್ಲಾ ನೋಡ್ಬೇಕಾದ್ರೆ 2 ಲಕ್ಷ ಲೀಡ್ ಗೆಲ್ಲಿಸ್ಕೊಡ್ತೀವಿ. 2 ಲಕ್ಷ ಲೀಡ್? ಹೌದು. ಇಲ್ಲಿ ಮುದೋಳದಲ್ಲಿ ನಿಮ್ ಸಾಹೇಬರಿಗೆ 17,000 ಲೀಡ್ ಕೊಟ್ಟಿದ್ರಿ, ಇವ್ರಿಗೆ ಎಷ್ಟು ಕೊಡ್ತೀವಿ? ಇವ್ರಿಗೆ 30,000 ಲೀಡ್ ಕೊಡ್ತೀವಿ. ಹೇಗೆ ಅನ್ನಿಸ್ತು ಸಂಯುಕ್ತ ಪಾಟೀಲ್ ಅಭ್ಯರ್ಥಿ ಅನ್ಕೋತೀವಿ? ಒಳ್ಳೆ ವ್ಯಕ್ತಿ ಅಂತ ಅನಿಸ್ತು. ಸರಿ ಮೇಡಮ್, ಥ್ಯಾಂಕ್ ಯು. ಸರ್, ನಿಮ್ಮ ಹೆಸರು? ಮುದುಕಣ್ಣ ಅಂಬಿಗೇರಿ ಅಂತ ಹೇಳಿ. ಏನ್ ಮಾಡ್ತೀರಿ? ಜಿಲ್ಲಾ ಅಧ್ಯಕ್ಷರು ಹಿಂದುಳುವರೆಗಿದ್ದಾರೆ ಬಾಗಲಕೋಟೆ ಜಿಲ್ಲಾ. ಹೇಗಿದೆ ಸರ್ ಬಾಗಲಕೋಟೆ ಲೋಕಸಭೆ? ಬಾಗಲಕೋಟೆ ಲೋಕಸಭೆ ಸತತ 4 ಬಾರಿ ಗದ್ದಿಗೌಡರು ಅರಿಸಿ ಬಂದ್ರು. ಗದ್ದಿಗೌಡರು ಅರಿಸಿ ಬಂದದ್ದು ಮುಲಿ ನಿದ್ದಿ ಒಳಗಿರು.
ಅವ್ರೇನು ಎಚ್ಚರಾಗಿ ಯಾವುದೇ ಕೆಲಸ ಕಾಮಗಾರಿಗಳೇನಾಗಿರ್ಬೋದು, ಜನಪರ ಯೋಜನೆಗಳಾಗಿರ್ಬೋದು, ಯಾವುದು ಒಂದು ಹೇಳಿ ಹೋಗಿಲ್ಲ. ತಮ್ಗೆಲ್ಲಾರು ಗೊತ್ತಿದ್ದಂಗ ನಾಲ್ಕು ಬಾರಿ ಅಷ್ಟು ಬಂದಾರ ಅಂತಂದ್ರೆ ಒಂದು ವರ್ಷಕ್ಕೆ 360 ದಿವಸಗಳು ಬರೀ ಒಂದೊಂದು ಊರಿಗೆ ಒಂದೊಂದು ದಿವಸ ಹೋಗ್ಬೇಕಂತಂದ್ರೆ ಎಷ್ಟು ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಹೋಗ್ಬೇಕು. ಅದು ಬಾಲ್ಕೋಟೆ ಜಿಲ್ಲೆಯಲ್ಲಿ ಆ ಹಳ್ಳಿಗಳಿಗೆ ಹೋಗುವಂತ ಪರಿಸ್ಥಿತಿಗಳು 20 ವರ್ಷ ಆದರೂ ಒಂದೊಂದು ಹಳ್ಳಿಗೆ ಯಾವುದು ಹಳ್ಳಿಲ್ಲ. ಹಳ್ಳಿ ಹೋಗ್ಲಿ, ಒಂದು ತಾಲೂಕಾ ಅಂತ ಘಟಕಗಳ ಮುದೋಳಾಗಿರ್ಬೋದು, ಜಮಖಂಡಿ ಇಂಥ ಎಲ್ಲ ಕಾರ್ಯಕ್ರಮಕ್ಕೆ ಹೋಗೋದಾಗಿರ್ಬೋದು, ಜನಪರ ಯೋಜನೆಗಳಿಗೆ ಕೊಡುವಂತಾಗಿರ್ಬೋದು, ಇಂಥವ್ ಏನಾರು ಮಾಡ್ಬೇಕಂದ್ರೆ ಒಂದು ಇಲ್ಲಿ ಅವ್ರದ್ದು ಒಂದು ನಮ್ಗೆ ತೋರಿಸ್ಕೊಟ್ರಂತಂದ್ರೆ ನಾವು ವ್ಯಕ್ತಿ ಹೇಳ್ಬೇಕಂತಂದ್ರೆ ತಮಗೆ ಒಂದು ಶಾಲಾ ಮಾಲಿ ನಾ ಯಾವತ್ತಿಂದ ಅಂತಂದ್ರೆ ಈ ಚುನಾವಣೆ ಸ್ಟಾರ್ಟ್ ಆದಾಗಿಂದ ಇಟ್ಕೊಂಡು ಕೂಡ ಅಡ್ಡಾಡ್ತಾ ಇದ್ದೀನಿ ಗಾಡಿಯಲ್ಲಿ. ಅವ್ರು ಭೇಟಿ ಆದ್ರೆ ಅಂದ್ರೆ ಅವ್ರಿಗೆ ಯಾರೋ ಒಂದು ಜನಪರ ಯೋಜನೆ ಅಂತ ಒಂದು ಪೂಜೆ ಗುದ್ದಲಿ ಪೂಜೆ ಮಾಡಿ ಇಂಥ ಕಾಮಗಾರಿ ಮಾಡಿ ಅಂತಂದ್ರೆ ಅವ್ರಿಗೆ ಸನ್ಮಾನ ಮಾಡ್ಬೇಕಂತೇಳಿ. ಅವ್ರ ಗದ್ದಿಗೌಡರು ಒಂದು ಸನ್ಮಾನ ಮಾಡ್ಬೇಕಂತಂದ್ರೆ ಯಾವುದೇ ಒಂದು ಕಾಮಗಾರಿಗಳು ಸಿಗ್ತಾ ಇಲ್ಲ, ಅವರು ನಮ್ಗೆ ಇದ್ರಿಗೆ ಬರ್ತಾ ಇಲ್ಲ. ಅದೇ 4 ಸಲ ಗೆದ್ದು ಬಿಡ್ತಾರ ಅದೇ ಈ ಒಲೆಗಳು ಇರ್ತಾವಲ್ಲ ಸುಮ್ ಸುಮ್ನೆ ಮೋದಿ ಯಡಿಯೂರಪ್ಪ ಒಲೆ ಎತ್ತಂದ್ರು ಮತ್ತೆ ಇನ್ನೇ ಸುಮ್ ಗಪ್ ಕೂತವ್ರಿಗೆ ಪ್ರಾತಿನಿಧ್ಯ ಐತಿ ಇಲ್ಲಿ. ಕೆಲಸ ಮಾಡದ ಗಪ್ ಕೂತವ್ರಿಗೆ ಜನ ಓಟ್ ಹಾಕುವಂತ ಪರಿಸ್ಥಿತಿ ಒಳಗ ಇತ್ತು. ಆದ್ರೆ ಈ ಸಲ ಏನಾಗೈತೆ ಅಂದ್ರೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಶಿವಕುಮಾರ ಸಾಹೇಬರ ಈ ಜನಪರ ಯೋಜನೆಗಳಂತ ಗ್ಯಾರಂಟಿ ಯೋಜನೆಗಳ ಮೂಲಕ ಏನ ಈ ಬಡ ಜನರಿಗೆ ಹಿಂದುಳಿದವರಿಗೆ ರೈತರಿಗೆ ಕಾರ್ಮಿಕರಿಗೆ ಏನ ಯೋಜನೆಗಳು ಕೊಟ್ಟಿದಾರಲ್ಲ ಈ ಯೋಜನೆಗಳು ಇವತ್ತಿನ ದಿನ ಜನ ಅರ್ಥಕೊಂಡಿದಾರ ಅದನ್ನ ಎಲ್ಲ ಅರ್ಥಕೊಂಡು ಸದ್ಯಕ್ಕೆ ಬಹಳ ಸದುಪಯೋಗ ಇದೆ. ವಿದ್ಯಾರ್ಥಿಗಳಾಗಿರ್ಬೋದು ಅವ್ರಿಗೆ ಕೂಡ ಸದ್ಯಕ್ಕೆ ಸ್ಕಾಲರ್ಶಿಪ್ ಕಟ್ಟೋದಾಗಿರ್ಬೋದು ಅಥವಾ ಸ್ಕೂಲ್ ಫೀ ಕಟ್ಟೋದಾಗಿರ್ಬೋದು, ಜೊತೆಗೆ ಈ ಒಂದ ನಾವು ಶಾಲೆ ಹೋಗ್ಬೇಕಂತಂದ್ರೆ ಹಾಸ್ಟೆಲ್ ಒಂದು ಮಾಡ್ಕೊಂಡು ಇಲ್ಲೇ ಇರ್ಬೇಕಂತ ಹಾಸ್ಟೆಲ್ ಸಿಗ್ಲಿಕ್ಕಂದ್ರೆ ಒಂದ್ ಇಲ್ಲೇ ರೂಮ್ ಮಾಡ್ಕೋಬೇಕಂತಂದ್ರೆ ಅವ್ರಿಗೆ ಒಂದು ಯೋಜನೆ ವಿದ್ಯಾರ್ಥಿ ಯೋಜನೆ ಅನುಕೂಲ ಆಗಿದೆ ವಿದ್ಯಾನಿಧಿ ಅಂತೇಳಿ. ಅದೇ ರೀತಿ ಗ್ಯಾರಂಟಿ ಯೋಜನೆ ಹೇಳುವಾಗ ಈ ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಅಂದ್ರೂ ಪಾಪ ಅಂತ ತಾವೆಲ್ಲ ನೋಡ್ತಾ ಇದ್ದೆ ಟಿವಿಯಲ್ಲಿ ಸುಮಾರು ಒಬ್ಬಕ್ಕೆ ಅಜ್ಜಿ ಹೇಳ್ತಾ ಇದ್ರು ಮಗನ ಸಾಕ್ಲಿಕ್ಕೆ ಮಗನೇ ನಿನ್ನ ನಾನು ಗ್ಯಾರಂಟಿ ಯೋಜನೆ ಬರುವಂತ 2000 ರೂಪಾಯಿದಲ್ಲಿ ನಾನು ಸಾಕ್ತಿದ್ದೆ ಇದನ್ನ ನಾನು ನಿಮ್ಮ ಜೀವನ ಸಾಧನೆ ಸಾಕ್ತಿದ್ದು ಅನ್ನೋಮಂತೆ. ಮತ್ತೆ ಅನ್ನಭಾಗ್ಯ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಈ ಶಕ್ತಿ ಯೋಜನೆ, ಈಗ ನೋಡ್ರಿ ಎಂಟು ಹೆಣ್ಮಕ್ಳಿಗೆ ಹೋಗ್ಬೇಕಂತಂದ್ರೆ ಬಡ ಹೆಣ್ಮಕ್ಳಿಗೆ ಬೇರೆ ಒಂದು ಪರಿಸ್ಥಿತಿ ತವರ್ ಮನೆಗೆ ಹೋಗ್ಬೇಕು ಎಲ್ಲಿ ಹೋಗ್ಬೇಕಂತಂದ್ರೆ ಅದು ರೊಕ್ಕ ಇರಂಗಿಲ್ಲ, ಗಂಡ ಕೊಡ್ತಿರಂಗಿಲ್ಲ. ತಾವೆಲ್ಲರೂ ಗೊತ್ತಿದ್ದಾಗ ಪ್ರತಿಯೊಬ್ಬರು ಏನೋ ಗಂಡ ಅದನ್ನ ಖರ್ಚಿಗಿಡ್ತವ ಅಂತೇಳಿ ಯಾವ ಹೆಣ್ಮಕ್ಳಿಗೆ ಎಲ್ಲೂ ಕೊಟ್ಟಿಲ್ಲ, ನಾನು ಉದಾಹರಣೆ ನೋಡಿಲ್ಲ. ಅಂಥದ್ರೊಳಗೆ ಇವಾಗ ಸಿದ್ದರಾಮಯ್ಯ ಡಿಕೆ ಶಾಸಕರೇನು ಕೊಟ್ಟಂತ ಯೋಜನೆಗಳಿಗೆ ಶಕ್ತಿ ಯೋಜನೆ ಫ್ರೀಯಾಗಿ ಇವತ್ತು ದಿನ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ಅವ್ರ ತವರು ಮನೆಗೆ ಹೋಗಿರ್ಬೋದು, ಅಕ್ಕತಂಗಿಯರ ಮನೆಗೆ ಹೋಗುವಂತ ಸೌಲಭ್ಯವನ್ನು ಕಲಿಸಿಕೊಟ್ಟಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇಂಥ ಯೋಜನೆಗಳು ಕೊಟ್ಟದಂತ ಜನರ ಇದನ್ನೆಲ್ಲ ಅರ್ಥಕೊಂಡಿದ್ದಾರೆ, ಅರ್ಥಕೊಂಡು ಈ ಸಲಕ್ಕೆ ಗದ್ದಿಗೌಡರನ್ನ ಸೋಲಿಸುವುದು 100ಕ್ಕೆ 100 ಅಂತ ಹೇಳ್ಬೋದು. ವೀಣಾ ಕಾಶ್ಯಪ್ಪನವರು ಹೇಗೆ ನಡೀತಾ ಇದೆ ಅವ್ರ ಕಡೆ? ವೀಣಾ ಕಾಶ್ಯಪ್ಪನವರು ಅವರು ಈಗ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪರವಾಗಿ, ಎಲ್ಲರ ಸಂಯುಕ್ತ ಪಾಟೀಲ್ ಅವರ ಸಹೋದರಿಯಾಗಿ ಅಂತ ತಿಳ್ಕೊಂಡು ಇವಾಗ ಅವರು ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಗೆಲ್ಲಿಸುವಂತ ಸಾಮರ್ಥ್ಯ ಅವರಲ್ಲಿದೆ. ವೀಣಾ ಕಾಶ್ಯಪ್ಪನವ್ರದ್ದು ಅದಾದಂತ ಒಂದು ತಂಡ ಇದೆ, ಅವ್ರದ್ದಾದಂತ ಶಕ್ತಿ ಇದೆ. ಆ ಶಕ್ತಿ ಈ ಸಲ ನಮ್ಮ ಸಂಯುಕ್ತ ಪಾಟೀಲ್ ಅವರ ಸಹೋದರಿ ಜೊತೆ ಕೂಡಿಸಿ ಅದನ್ನ ಆಶಿತರಿಸುವಂತ ಕೆಲಸ ಮಾಡ್ತದೆ. ಶಿವಾನಂದ ಪಾಟೀಲ್ ಅವರ ಅಭಿವೃದ್ಧಿ ಕೆಲಸಗಳು ಎಷ್ಟು ಪ್ಲಸ್ ಆಗುತ್ತೆ? ಶಿವಾನಂದ ಪಾಟೀಲ್ ಅವರು ಇವ ನಮ್ಮ ಬಾಲ್ಕೋಟೆ ಜಿಲ್ಲೆಗೆ ಅವರೇನು ಹೊಸಬರಲ್ಲ, ಈಗ ಅವ್ರು ಚಿರಪರಿಚಿತರು. ಮುಂಚೆ ಕೂಡ ಅವ್ರ ಇನ್ಚಾರ್ಜ್ ಮಿನಿಸ್ಟರ್ ಬಾಲ್ಕೋಟೆದ ಅವರೇ ಇದ್ರು ಸಕ್ಕರೆ ಸಚಿವರಾಗಿ. ಹಿಂಗಾಗಿ ಸಕ್ಕರೆ ಸಚಿವರು ನಮ್ದು ಮೊದಲೇ ಬಾಲ್ಕೋಟೆ ಜಿಲ್ಲಾ ಸಕ್ಕರೆ ನಾಡು, ಅದರಲ್ಲಿ ಮುದೋಳಂತರೂ ನಮ್ಮ ಸಕ್ಕರೆಗೆ ಹೇಳಿ ಆಶೀರ್ವಾದಿದ್ದಂತ ನಾಡು. ಹಿಂಗಾಗಿ ಆ ಸಕ್ಕರೆ ಅಂದ್ಬಿಟ್ಟಿಗೆ ರೈತರ ನೆನಪಾಗದೆ, ಕಬ್ಬು ಬೆಳೆಯುವಂತ ರೈತರು, ಕಬ್ಬು ಬೆಳೆಯುವಂತ ರೈತರಿಗೆ ಬಹಳ ಅನುಕೂಲ ಮಾಡಿಕೊಡುವಂತ ಕೆಲಸ ಕೂಡ ಅವ್ರು ಮಾಡಿದ್ದಾರೆ. ರನ್ ಫ್ಯಾಕ್ಟರಿಯಲ್ಲಿ ಸುಮಾರು ವ್ಯವಹಾರ ಆಗ್ತಿತ್ತು, ಅದನ್ನ ಕೂಡ ಸರಿಪಡಿಸೋಕೆ ಕೆಲಸ ಮಾಡಿ ಇವತ್ತಿನ ದಿನ ಅದಕ್ಕೂ ಅನುಕೂಲ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು. ಮತ್ ಜೊತೆಗೆ ರೈತರಿಗೆ ಕೂಡ ಒಳ್ಳೆ ಸ್ಪಂದನೆ ಮಾಡುವಂತದ್ದು, ರೈತ ಸಂಘದ ಕೂಡ ಅನುಕೂಲ ಮಾಡುವಂತ ಕೆಲಸ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ಇವಾಗ ಪ್ರಕಾರ ಸಂಯುಕ್ತ ಪಾಟೀಲ್ ಎಷ್ಟು ಸಂಯುಕ್ತ ಪಾಟೀಲ್ ಅವರು ಸದ್ಯಕ್ಕೆ ನಮ್ದು 1-1.5 ಲಕ್ಷ ಅಂತರದಿಂದ ನಮ್ಮ ಸಂಯುಕ್ತ ಪಾಟೀಲ್ ಅವರು ಸದ್ಯಕ್ಕೆ ಬಾಲ್ಕೋಟೆ ಜಿಲ್ಲೆಯಲ್ಲಿ ಗೆಲ್ತಾರೆ. ಅದು 100ಕ್ಕೆ 100 ಶತಸಿದ್ಧ ಅಂತ ಹೇಳ್ಬೋದು. ನಮ್ಮೆಲ್ಲ ಯೋಜನೆಗಳಾಗಿರ್ಬೋದು, ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಯೋಜನೆ ಆಗಿರ್ಬೋದು, ಮತ್ತೆ ಸಂಯುಕ್ತ ಪಾಟೀಲ್ ಅವರು ಕೂಡ ಅಷ್ಟೇ ಒಂದು ಆಕ್ಟಿವ್ ಆಗಿದ್ದಾರೆ. ಅವರು ಒಬ್ಬರು ವಕೀಲ್ ಅವರು ಯಂಗ್ಸ್ಟರ್ ಇದ್ದಾರೆ. ಈ ಗದ್ದಿಗೌಡರು ನೋಡಿ ನೋಡಿ ಎಲ್ಲ ಜನ ಬೇಸತ್ತು ಹೋಗಿದ್ದಾರೆ. ಬಿಜೆಪಿ ಅವರೇ ಕೂಡ ಈಗ ಅವರಿಗೆ ಅವರ ಜನಪರ ಯೋಜನೆ ಮಾಡ್ಲಿಕ್ಕಾಗಿ ಅವರಾಗಿ ಬಿಜೆಪಿ ಅವ್ರ ಜೊತೆ ಕಾಂಗ್ರೆಸ್ ಓಟ್ ಹಾಕುವಂತ ಮಾತನ್ನು ಕೂಡ ನಮ್ಮ ಮುಂದೆ ಮಾತಾಡ್ತಾ ಇದ್ದಾರೆ. ಹೀಗಾಗಿ 1-1.5 ಲಕ್ಷದಿಂದ ನಮ್ಮ ಸಂಯುಕ್ತ ಪಾಟೀಲ್ ಅವರು ಗೆದ್ದೆ ಗೆಲ್ತಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್.